ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದು ಎಫ್ಎಸ್ಎಲ್ ಗೆ ಕಳುಹಿಸಲಾಗುತ್ತೆ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ವಲಯ ಅರಣ್ಯಾಧಿಕಾರಿ ರಮೇಶ ಸೇತ ಸನ್ನಿಧಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಟೆಂಡೆಂಟ್ ಹುಲಿ ಒಂದು ಉಗುರಿನ ಒಂದು ಟೆಂಡೆಂಟನ್ನು ಹಾಕೊಂಡಿದ್ದಾರೆ ಅಂತ ಒಂದು ಕಂಪ್ಲೇಂಟ್ ಬಂದ ಮೇರೆಗೆ ನಾವು ಸದರಿ ಒಂದು ಇವರು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಒಂದು ನೋಟಿಸ್ ಕೊಡಲಿಕ್ಕೆ ಪರಿಶೋಧನೆ ಮಾಡಲಿಕ್ಕೆ ಇವತ್ತು ಅವ್ರ ಮನೆಗೆ ಬಂದಿದ್ವಿ. ಜೆ ಪಿ ನಗರದಲ್ಲಿರ್ತಕ್ಕಂಥ ಮನೆಗೆ ಬಂದಿದ್ವಿ. ಮನೆಗೆ ಬಂದಾಗ ನಮಗೆ ಮೊನ್ನೆ ಕುಮಾರಸ್ವಾಮಿ ಅವರು ಸಂಪೂರ್ಣ ಸಹಕಾರ ಕೊಟ್ಟರು. ಅದೇ ರೀತಿಯಾಗಿ ನಮಗೆ ಅವರು ಮದುವೆ ಟೈಮ್ನಲ್ಲಿ ಏನು ಹಾಕ್ಕೊಂಡಿರ್ತಕ್ಕಂಥ ಒಂದು ಪೆಂಡೆಂಟ್ ಹುಲಿ ಉಗುರಿನ ಮಾಡಿಲ್ಲದ ಎನ್ನಲಾದ ಒಂದು ಪೆಂಡೆಂಟನ್ನು ನಮ್ಮ ಇದಕ್ಕೆ ಮುಂದಿನ ಒಂದು ಪರೀಕ್ಷೆಗಾಗಿ ಕೊಟ್ಟರು. ನಾವು ಅದು ಮುಂದಿನ ಪರೀಕ್ಷೆಗೆ ಅಂತಂದೇಳಿ ಅದನ್ನು ತೊಗೊಂಡು ಇದು ಮಾಡ್ತಾ ಇದ್ದೇವೆ. ಮುಂದೆ ಅದನ್ನು ಪರೀಕ್ಷೆ ಆಗಿ ಅದು ನಿಜವೋ ಸುಳ್ಳು ಅಂತಂದೇಳಿ ನಾವು ಇನ್ನೂ ಹೆಚ್ಚಿನ ಒಂದು ಇದನ್ನು ಪರೀಕ್ಷೆ ಮಾಡಿದ್ವಿ. ಮೇಲ್ನೋಟಕ್ಕೆ ಅದು ಸಿಂಥೆಟಿಕ್ ಅಂತ ಅನಿಸ್ತಾ ಇದೆ, ಬಟ್ ಇನ್ನೂ ಫೈನಲ್ ಆಗಿ ಅದು ಪರೀಕ್ಷೆ 100% ಆದಂತ ನಾನು ಏನು ಎಫ್ ಎಸ್ ಎಲ್ ನಮ್ಮ ಮೇಲಧಿಕಾರಿಗಳದ್ದು ಚರ್ಚೆ ಮಾಡ್ತೀವಿ. ನಮ್ಗೆ ಕೂಡ್ಕೊಂಡು ಅಲ್ಲಿ ಇದಾಗಲಿಲ್ಲ, ಆ ಒಂದು ಫೈನಲ್ ಹಂತ ಆಗಲಿಲ್ಲ ಅಂದರೆ ನಾವು ಮುಂದಿನ ಇದಕ್ಕೆ ಎಫ್ ಎಸ್ ಅಲ್ಲಿ ಕಳಿಸ್ತೀವಿ. ಪರಿಶೀಲನೆ ಅದು ಫೋಟೋದಲ್ಲಿ ಇದ್ರ ನೋಡಿದರೆ ಸೇಮ್ ಅದು ಟಿಪ್ಪು ನೋಡಿದರೆ ಕರ್ವ್ ಟಿಪ್ ಇದೆ. ಒಂದು ಆ ಡಿಸೈನು ಗೋಲ್ಡ್ ಅಲ್ಲಿ ಮೇಲೆ ಡಿಸೈನ್ ಇರ್ತದಲ್ಲ, ಆ ಡಿಸೈನದ್ದು ಅದರದ್ದು ಸಿಮಿಲಾರಿಟಿ ಸೇಮ್ ಬರುತ್ತೆ. ಹ್ಞೂ, ಚೆಕ್ ಮಾಡಿ, ಅದೇ ಪೆಂಡೆಂಟ್ ಅಂತ ಅನಿಸ್ತದೆ. ಪರಿಶೀಲನೆ ನಮಗೆ ಬೇಕಾಗಿರೋದು ಇದು ಅಷ್ಟೇ, ಏನು ಹುಲಿ ಉಗುರಿನ ಒಂದು ಮಾದರಿ ಅಂತ ಏನು ಹೇಳ್ತಾ ಇದ್ದಾವಲ್ಲ ಅದು ಅಷ್ಟೇ ಬೇಕಾಗಿರೋದು ನಮಗೆ. ಅದು ಅದೇ ಮಾನ್ಯ ಕುಮಾರಸ್ವಾಮಿಗಳದು ಮೇಲೆ ಇದು ಇರ್ಬೋದು ಅಥವಾ ಏನು ಬಂಗಾರದ್ದು ಆಮೇಲೆ ವಜ್ರದ ಇರ್ಬೋದು ಅಂತ ಲಾಕೆಟ್ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಮಗೆ ಬೇಕಾಗಿರೋದು ಅದು ಇದು ಮಾತ್ರ ಬೇಕು, ಯಾವುದು ಹುಲಿ ಉಗುರು ಎನ್ನಲಾದ ಒಂದು ಮಾದರಿ ವಸ್ತುಗಳು ಮಾತ್ರ ಬೇಕು ನಮಗೆ. ಅದನ್ನು ಪರೀಕ್ಷೆಗೋಸ್ಕರ ತೊಗೊಂಡಿರ್ತೀವಿ. ನೆಕ್ಸ್ಟ್ ಸರಿ ನೋಟಿಸ್ ಯಾರಿಗೆ ಇಶ್ಯೂ ಮಾಡಿದ್ರು? ನಿಖಿಲ್ ಕುಮಾರಸ್ವಾಮಿ ಅವರು ಇಶ್ಯೂ ಮಾಡಿದ್ವಿ. ನಿಖಿಲ್ ಕುಮಾರಸ್ವಾಮಿ ಅವರು ಅನುಪಸ್ಥಿತಿ ಇಲ್ಲ, ಎಲ್ಲ ಶೂಟಿಂಗ್ ಏನೋ ಹೋಗಿದೆ ಅಂತ ಸಹ ಹೇಳ್ತಾ ಇದ್ರು. ಅದಕ್ಕೆ ಅವ್ರ ಪರವಾಗಿ ಮಾನ್ಯ ಕುಮಾರಸ್ವಾಮಿ ಅವರು ತೊಗೊಂಡಿದ್ರು ನೋಟಿಸ್. ಅಗತ್ಯ ಬಿದ್ದರೆ ಅವ್ರನ್ನು ಮತ್ತೆ ಸರಿ? ಹೌದು ಹೌದು, ಅಗತ್ಯ ಬಿದ್ದರೆ ನಮ್ಮ ಮೇಲಧಿಕಾರಿಗಳಿಗೆ ಮಾಡ್ತಾರೆ. ಅಲ್ಲ ಸರ್, ನಿಖಿಲ್ ಕುಮಾರಸ್ವಾಮಿ ಅವರು ನೀವು ಅದು ಹುಲಿ ಉಗುರಿಂದೇ ಅಂತಂದು ಕನ್ಫರ್ಮ್ ಆತಂದ್ರೆ ಮಾತ್ರ ಮುಂದಿನ ತನಿಖೆಗೆ.